ನನಗೆ ಈ ಸಮಾಜ ಘಾತಕ ವ್ಯಕ್ತಿಗಳನ್ನ ಅವರ ಚರಣವರ್ಣಗಳ ಮೇಲೆ ನಾವು ನಿಗಾ ಇಡಬೇಕಾಗುತ್ತೆ. ನಿಮ್ಮ ಪ್ರತಿ ಚರಣವರ್ಣಗಳ ಮೇಲೆ ನಾವು ನಿಗಾ ಇಡ್ತಾ ಇರ್ತೀವಿ. ಪ್ರತಿಯೊಬ್ಬರು ರೌಡಿಗಳನ್ನ ನೀವು ತಿಳ್ಕೊಬೇಕು, ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನೀವು ತಿಳ್ಕೊಬೇಕು. ನೀವು ಮೂಲತಃ ರೌಡಿಗಳಲ್ಲ, ನೀವು ಹುಟ್ಟುವಾಗ ಎಲ್ಲರ ಹಾಗೆ ಹುಟ್ಟಿದ್ರಿ. ಕೆಲವು ಕಾರಣಾಂತರಗಳಿಂದ ನೀವು ಗಲಾಟೆ ಮಾಡಿರ್ಬೋದು. ಬೇಕು ಅಂತ ಒಮ್ಮೊಮ್ಮೆ ಗಲಾಟೆ ಮಾಡೋದಿಲ್ಲ. ಯಾರು ಸಹ ಬೇಕು ಅಂತ ಯಾರು ಗಲಾಟೆ ಮಾಡಿದ್ರೆ ಕೆಲವು ಅನಿವಾರ್ಯವಾಗಿ ಗಲಾಟೆ ಆಗುತ್ತೆ. ಅವರನ್ನು ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಆದರೆ ಕೆಲವರು ಅದನ್ನೇ ಒಂದು ಹವ್ಯಾಸ ಆಗಿ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡೋದೇ ಒಂದು ಹವ್ಯಾಸ. ಅದು ಡ್ರಿಂಕ್ಸ್ ಮಾಡ್ಕೊಂಡಾಗಿರ್ಬೋದು, ಅಥವಾ ಡ್ರಗ್ ಮಾಡಿದಾಗ ಇರ್ಬೋದು, ಅಥವಾ ಸಂಘ ದೋಷದಿಂದ ಇರ್ಬೋದು, ಅಥವಾ ಇನ್ನಿತರ ಯಾರು ಹೇಳಿದ್ರು ಪ್ರೇರಣೆ ನೀಡಿದ್ರು ಅಂತ ಹೇಳಿ ಇರ್ಬೋದು. ಅವರ ಕುಂಭಕ್ಕಿನ ಮೇರೆಗೆ ಗಲಾಟೆ ಮಾಡುವಂಥದ್ದು ಭಾಳ ಸೀರಿಯಸ್. ಅದನ್ನು ಯಾವುದೇ ರೀತಿಯಲ್ಲಿ ನಾವು ಭಾಳ ಸೀರಿಯಸ್ ಆಗಿ ತಗೋತೀವಿ. ಅದಕ್ಕೆ ಯಾವುದೇ ಮುಲಾಜಿ ಇಲ್ಲ. ನಾವು ಈಗಾಗಲೇ ರೌಡಿ ಶೀಟಿ ಯಾರನ್ನು ತೆಗೆದಿದ್ದೀವಿ ಎಲ್ಲರ ಬಗ್ಗೆನೂ ಭಾರಿ ಸೂಕ್ಷ್ಮವಾಗಿ ಅವಲೋಕಿಸ್ತೀವಿ. ಈಗ ಯಾರ್ಯಾರು ತಪ್ಪಿಸ್ಕೊಂಡಿದ್ದೀನೋ ಅವರಿಗೆಲ್ಲ ಹೇಳಿ ನೆಕ್ಸ್ಟ್ 12ನೇ ತಾರೀಕಿಗೆ ಬರೋಕ್ಕೆ ನಾವು ಅವ್ರಿಗೆ ಸಹ ವಿಚಾರ ಮಾಡ್ತೀವಿ. ನಾವು ನಿಮ್ಮ ಬಿಹೇವಿಯರನ್ನು ಯಾವ ರೀತಿ ನೀವು ಈ ಸಮಾಜದಲ್ಲಿ ನಿಮ್ಮ ಚರಣವರ್ಣಗಳಿರುತ್ತೆ ಸಭ್ಯಸ್ಥನಾಗಿರ್ತೀರೋ ಅಥವಾ ಇನ್ನೂ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದೀರೋ, ಇದರ ಬಗ್ಗೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವಿವಿಧ ಹಂತಗಳಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ. ನಮಗೆ ಒಂದು ವೇಳೆ ನೀವು ನಿಮ್ಮ ಗುಣ ನಡತೆ ಸರಿಯಾಗಿದೆ ಅಂತ ಅನಿಸಿದರೆ ನಾವು ನಮ್ಮದೇ ಆದಂಥ ಒಂದು ಮಾನದಂಡವನ್ನು ಇಟ್ಟಿದ್ದೀವಿ. ಆ ಮಾನದಂಡದ ಒಳಗೆ ನೀವು ಬರ್ತಿರಂತಾದರೆ ನಿಮ್ಮ ರೌಡಿ ಶೀಟನ್ನು ನಾವು ಖಂಡಿತವಾಗಿ ಕ್ಲೋಸ್ ಮಾಡ್ತೇವೆ. ನಮಗೆ ರೌಡಿ ಹಾಳೆಗಳನ್ನ ಇಟ್ಟುಕೊಂಡು ರೌಡಿಸ್ಗಳನ್ನ ಇಲ್ಲಿ ಸೇರಿಸ್ಕೊಂಡು ನಿಮಗೆ ಪಾಠ ಹೇಳುವಂಥ ಕೆಲಸ ನಮಗೆ ಬೇಕಾಗಿಲ್ಲ. ನೀವು ನಿಮ್ಮ ಗುಣನಡತೆಯನ್ನು ಸುಧಾರಿಸಿದೆ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಮ ನಾವು ರೌಡಿ ಹಾಳೆಯನ್ನು ಮುಚ್ಚಿದ್ದೀವಿ. ಯಾಕೆಂದರೆ ನಿಮಗೆ ಸಹ ಮಕ್ಕಳು ಹೆಂಗಸರು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿ ತುಂಬ ಸದಸ್ಯರಿದ್ದಾರೆ, ನಿಮ್ಮ ಮನೆಗೆ ಆಗಾಗ ಪೊಲೀಸರು ಬರೋದು ನಿಮಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಕೆಲವು ಆಗಿರುತ್ತೆ. ಆದರೂ ನಮ್ಮ ಕೆಲಸ ನಾವು ಮಾಡಬೇಕಾಗತ್ತೆ. ನಿಮ್ಮ ಚರಣವರ್ಣಗಳನ್ನು ನಾವು ನಿಗಾ ಇಡಬೇಕಾಗತ್ತೆ. ನಿಮ್ಮ ಗುಣ ನಡತೆಯನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನೀವು ಸರಿಯಾಗಿ ನಿಮ್ಮ ನಡತೆಗಳಿದ್ದರೆ ಖಂಡಿತವಾಗಿಯೂ ನಿಮ್ಮ ರೌಡಿ ಹಾಳೆಯನ್ನು ಮುಕ್ತಾಯಗೊಳಿಸಿ ನೀವು ಸಮಾಜದಲ್ಲಿ ಒಬ್ಬ ಸಭ್ಯ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಖಂಡಿತವಾಗಿಯೂ ನಾವು ನಿಮಗೆ ಸಹಾಯ ಮಾಡ್ತೇವೆ. ನೀವು ಯಾವುದಾದ್ರೂ ರೌಡಿಗಳಲ್ಲಿ ಏನಾದರೂ ನಿಮ್ಮ ಮಾನಸಿಕವಾಗಿ ಸಮಸ್ಯೆ ಇದ್ದರೆ ಖಂಡಿತವಾಗಿ ನಾವು ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಿ. ನಾವು ನಮ್ಮದೇ ಆದಂತಹ ಕೌನ್ಸಿಲರ್ಸ್ ಇದ್ದಾರೆ, ಈ ಸೈಕಾಲಜಿಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ಲಿ ಇದ್ದಾರೆ. ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಸೈಕಾಲಜಿಸ್ಟ್ ಮುಖಾಂತರ ನಿಮಗೆ ಕೌನ್ಸಿಲಿಂಗ್ ಮಾಡಿ ನಿಮ್ಮನ್ನು ಮುಖ್ಯವಾಹಿನಿಗೆ, ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೀವೆಲ್ಲರೂ ಸಹ ಜವಾಬ್ದಾರಿಯಿಂದ ಕೆಲಸ ಮಾಡಿ, ಜವಾಬ್ದಾರಿಯಿಂದ ನೀವು ನಿಮ್ಮ ನಿಮ್ಮ ಏನು ಜೀವನೋಪಾಯಕ್ಕೆ ಏನಿದೆ ಕೆಲಸ ಅದನ್ನು ಮಾಡ್ತಾ ಸಮಾಜದ ಸಪ್ರಜೆಯಾಗಿ ನೀವು ಬಾಳಬೇಕು. ನಿಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ಯಾರದಾದರೂ ನಿಮಗೆ ಭಯ ಇದ್ದರೆ, ಹೆದರಿಕೆ ಇದ್ದರೆ ಅಥವಾ ನಿಮಗೆ ಥ್ರೆಟ್ ಇದೆ, ದಯವಿಟ್ಟು ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಿ. ನಿಮಗೆ ರಕ್ಷಣೆ ಕೊಡುವಂಥದ್ದು ಸಹ ನಮ್ಮ ಜವಾಬ್ದಾರಿ. ದಯವಿಟ್ಟು ಯಾರು ಸಹ ಇನ್ನೊಮ್ಮೆ ನೀವು ಗಲಾಟೆ ಮಾಡಿಕೊಳ್ಳುವ ಹಾಗಿಲ್ಲ. ಒಂದು ವೇಳೆ ನೀವು ಇನ್ನೂ ಅದನ್ನು ಮುಂದುವರಿಸ್ತೀರಿ ಅಂತ ಆದರೆ ನಾವು ನಮ್ಮ ಪೊಲೀಸ್ ಪವರನ್ನು ನಾವು ತೋರಿಸ್ಬೇಕಾಗತ್ತೆ. ನಮಗೆ ನಮ್ಮದೇ ಆದಂತಹ ಒಂದು ಕಾನೂನಿದೆ, ಕಾನೂನಿನ ಚೌಕಟ್ಟಿನೊಳಗೆ ನಾವು ಯಾವ ರೀತಿ ನಿಮ್ಮನ್ನು ಹದ್ದುಪಸ್ತಲ್ಲಿ ಇಡಬೇಕು ಅದು ಖಂಡಿತವಾಗಿ ನಾವು ಮಾಡ್ತೇವೆ. ನಾವು ನಿಮ್ಮನ್ನು ಗಡೀಪಾರು ಮಾಡ್ಬೋದು, ಗೂಂಡಾ ಆ್ಯಕ್ಟು ಹಾಕ್ಬೋದು, ಯಾವ ರೀತಿಯ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ನೀವು ಹದ್ದಿ ಮೀರಿ ನಡೆಯುವ ಹಾಗಿಲ್ಲ. ನಾ ಈಗಾಗಲೇ ಹೇಳಿದ್ರಿ ಎಷ್ಟೋ ಇದರಲ್ಲಿ ನಾನು ಕೆಲವರೆಲ್ಲ ಈ ಫ್ಯಾಮಿಲಿ ವಿಚಾರದಲ್ಲಿ ಕೆಲವು ಗಲಾಟೆ ಮಾಡಿದಿರಿ, ಕೆಲವು ಹೆಂಗಸರ ವಿಚಾರದಲ್ಲಿ ಗಲಾಟೆ ಆಗಿದೆ. ಇಂಥದಕ್ಕೆ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ವಿಚಾರ ಮಾಡ್ತೀವಿ. ಯಾಕಂದರೆ ನಿಮಗೆಲ್ರಿಗೂ ಸಹ ಹೆಂಗಸರು ಮಕ್ಕಳು ಇರುವಾಗ ಅವರ ಮುಂದೆ ನೀವು ರೌಡಿ ತೆರೆಸ್ಕೊಳ್ಳೋಕೆ ನಿಮಗೆ ಸಹ ನಾಚಿಕೆ ಆಗುತ್ತೆ, ಅವಮಾನ ಆಗುತ್ತೆ, ಅದು ಬೇಡ. ಆದ ಕಾರಣ ನೀವು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ನಾವು ಆಲ್ರೆಡಿ ನಾನು ನಿಮಗೆ ಮಾತು ಕೊಡ್ತೇನೆ, ಖಂಡಿತವಾಗಿ ನಾವು ನಿಮ್ಮ ರೌಡಿ ಶೀಟನ್ನು ಮುಚ್ಚುತ್ತೇವೆ.
ಯಾರು ಈಗ 10 ವರ್ಷ ಆದರೂ ಕೂಡ 15 ವರ್ಷ ಆದರೂ ಕೂಡ ನಿಮ್ಮ ಆಕ್ಟಿವಿಟೀಸನ್ನು ಇನ್ನೂ ಮುಂದುವರಿಸಿದೆ ಆದರೆ ಖಂಡಿತವಾಗಿ ನಾವು ಮುಂದುವರಿಸ್ತೀವಿ. ಪುನಃ ನಾವು ನಿಮ್ಮ ರೌಡಿ ಶೀಟನ್ನು ನಾವು ರಿನ್ಯೂವಲ್ ಮಾಡ್ತೀವಿ. ಈಗ ನಾವು ರೌಡಿ ಶೀಟ್ ಕ್ಲೋಸ್ ಮಾಡಿದ ಕೂಡಲೇ ನೀವು ಒಳ್ಳೆಯವರು ಅಂತ ನಾವು ಹೇಳ್ಬೋದು, ಆದರೆ ನಿಮ್ಮ ಮೇಲೂ ಸಹ ನಾವು ನಿಗಾ ಇಡ್ತೀವಿ. ಯಾರು ಯಾರ ಮೇಲೆ ರೌಡಿ ಶೀಟ್ ಕ್ಲೋಸ್ ಮಾಡಿದ್ದೀವಿ ಅವರನ್ನು ಸಹ ನಿಗಾ ಇಡ್ತೀವಿ, ಆದರೆ ಅವರಿಗೊಂದು ಅವಕಾಶ ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿ. ಈಗಾಗಲೇ ನಮ್ಮ ಅಧಿಕಾರಿಗಳು ಈಗದೇ ದಿನದಿಂದ ದಿನಕ್ಕೆ ಈಗ ಏನಾಗಿದೆ ನಿಮ್ಮ ಎಲ್ಲರ ಬಗ್ಗೆ ನಿಗಾವಣೆ ಮಾಡಲಿಕ್ಕೆ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ನಾವು ಮಾಡಿದ್ದೀವಿ. ಪ್ರತಿಯೊಬ್ಬರ ಬಗ್ಗೆಯೂ ನಾವು ಸಾಫ್ಟ್ವೇರ್ ಇಟ್ಟಿದ್ದೀವಿ. ನಿಮ್ಮ ಚಲನವಲನಗಳ ಬಗ್ಗೆ, ದೈನಂದಿನ ಚಟುವಟಿಕೆಗಳ ಬಗ್ಗೆ ಅದರಲ್ಲಿ ಸಾಫ್ಟ್ವೇರ್ ಇರುತ್ತೆ. ನಮ್ಮ ಡೇಟಾ ಬೇಸಲ್ಲಿ ಹೋದರೆ ನಿಮ್ಮ ಹೆಸರು ಹಾಕಿದ ಕೂಡಲೇ ಏನು ನೀವು ಯಾರು ಏನು ನಿಮ್ಮ ಕುಟುಂಬ ಸದಸ್ಯರೇನು ನೀವು ಏನೇನು ಕೆಲಸ ಮಾಡ್ತೀರಿ ಹಿಂದೆ ಹೇಗಿದ್ರಿ ಈಗ ಹೇಗಿದೆ ಆಮೇಲೆ ನಿಮ್ಮ ಮೇಲೆ ಎಷ್ಟು ಕೇಸ್ ಎಲ್ಲ ಮಾಹಿತಿಗಳು ನಮಗೆ ನಮ್ಮ ಕಂಪ್ಯೂಟರಲ್ಲಿ ಸಿಕ್ಕುತ್ತೆ. ಸೊ ದಯವಿಟ್ಟು ನಿಮ್ಮ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮೂಲಬಾಗಿಲು ಉಪವಿಭಾಗ ಒಳ್ಳೆಯ ರೀತಿಯಲ್ಲಿ ಯಾವುದೇ ಒಂದು ಅಪರಾಧಕ್ಕೆ ಅವಕಾಶ ನೀಡದೆ ಇಲ್ಲದೆ ಜನತೆ ಶಾಂತಿಯಿಂದ ಜೀವನ ನಡೆಸಲಿಕ್ಕೆ ನಾವು ಎಲ್ಲರೂ ಕಟಿಬದ್ಧರಾಗಿದ್ದೀವಿ. ನೀವು ಸಹ ಅದಕ್ಕೆ ಸಹಕರಿಸಬೇಕು. ನೀವು ಸಹಕರಿಸಲಿಲ್ಲ ಅಂತಾದರೆ ನಿಮ್ಮಲ್ಲಿ ನಾವು ಯಾವ ರೀತಿ ಕಾನೂನು ವ್ಯವಸ್ಥೆಯನ್ನು ಸಮಾಜದ ವ್ಯವಸ್ಥೆಯನ್ನು ಸರಿಯಾದ ಅದಕ್ಕೆ ತರಲಿಕ್ಕೆ ನಾವು ಮಾಡಬೇಕು ಅದು ಮಾಡ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಈ ಯಾರಿಗಾದರೂ ಏನಾದರೂ ವಿಚಾರ ಹೇಳೋಗಿದ್ದರೆ ಹೇಳ್ಬೋದು, ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಬೋದು. ಯಾರ್ಯಾರು ರೌಡೀಸ್ ನಿಮ್ಮ ನಿಮ್ಮ ಸಮಸ್ಯೆ ಇದ್ದರೆ ನಮಗೆ ಹೇಳ್ಬೋದು. ಹೇಳೋಗಿದೆ ಈಗ ಆ್ಯಕ್ಟಿವ್ ರೌಡೀಸ್ಗಳು ನಾವು ಅವ್ರಿಗೆ ಸಪರೇಟ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಉಳಿದವ್ರನ್ನ ನಿಮ್ಮ ನಿಮ್ಮ ಠಾಣೆಯಲ್ಲಿ, ಯಾಕಂದರೆ ಒಂದು ನಿಮಗೆ ಫಾರ್ಮ್ ಕೊಟ್ಟಿದ್ದೀವಿ, ಆಫೀಸರ್ಸ್ ಫಾರ್ಮ್ ಕೊಟ್ಟಿದ್ದೀವಿ, ಆ ಫಾರ್ಮ್ಸ್ ಎಲ್ಲ ಫಿಲಪ್ ಮಾಡಬೇಕು, ಎಲ್ಲ ಪರ್ಟಿಕ್ಯುಲರ್ಸ್ ಮಾಡಬೇಕು, ಹಳೆ ಫೋಟೋಸ್ ಇದ್ದರೆ ಅಪ್ಡೇಟ್ ಸರಿ ಮಾಡ್ಕೋಬೇಕು, ದಾಖಲಾತಿಗಳನ್ನ ಸರಿಯಾಗಿ ಮಾಡಿ, ಇವತ್ತು ಬಂದದ್ದು ಎಲ್ಲ ಎಂಟ್ರಿ ಸರಿಯಾಗಿ ಮಾಡಿ, ಯಾರು ಇನ್ನೂ ಬರಲಿಲ್ಲ 12ಕ್ಕೆ ಇನ್ನೊಂದು ಅವಕಾಶ ಕೊಡಿ, 12ಕ್ಕೂ ಬರಲಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ ಕೇಸ್ ಆಮೇಲೆ ಮನೆ ನುಗ್ಗಿ ತಗೊಂಡು ಬರೋದು, ಕೇಸ್ ರಿಜಿಸ್ಟರ್ ಮಾಡೋದು ಅದು ಮುಂದೆ ಇದ್ದೇ ಇದೆ. ರೈಟ್, ಓಕೆ. ಇನ್ನು ನಿಮ್ಮ ರೌಡೀಸ್ಗಳನ್ನ ನೀವು ಎಂಟ್ರಿ ಮಾಡಿಕೊಂಡು ಅವ್ರನ್ನ ವಾಪಸ್ ಕಳಿಸ್ಬೋದು. ಇಲ್ಲ, ಆ ರೀತಿಯ ಮಾಹಿತಿ ನನ್ನಲ್ಲಿ ಇಲ್ಲ. ನನ್ನಲ್ಲಿ ಒಟ್ಟು ಮಾಹಿತಿ ಅಷ್ಟೇ ಇದೆ. ಒಟ್ಟು ಆದಾಯ ಠಾಣೆಯ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ಗಳಲ್ಲಿ ನೀವು ತೊಗೋಬೋದು. ಇದರಲ್ಲಿ ಮರ್ಡರ್ ಕೇಸ್ನವರು ಇದ್ದಾರೆ, ಆಮೇಲೆ 307 ಕೇಸಲ್ಲಿ ಇದ್ದಾರೆ, ಆಮೇಲೆ ಡೆಕೋರೇಟಿ ಕೇಸ್ ಇದ್ದಾರೆ, ರಾಬರಿ ಕೇಸ್ನಲ್ಲಿ ಇದ್ದವರು ಇದ್ದಾರೆ, ಆಮೇಲೆ ರೇಪ್ ಕೇಸ್ನಲ್ಲಿ ಇದ್ದವರು ಇದ್ದಾರೆ, ಪೋಕ್ಸೋ ಕೇಸ್ನಲ್ಲಿ ಇದ್ದವರು ಇದ್ದಾರೆ, ಆಮೇಲೆ ಈ ಹೊಡೆದಾಟ ಬಡದಾಟ ಕೇಸಲ್ಲಿ ಇದ್ದವರು ಇದ್ದಾರೆ. ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅವ್ರಿಗೆ ಕೇಸ್ ಆದರೆ ಮಾತ್ರ ಓಪನ್ ಮಾಡಬೇಕು ಅಂತೇನಿಲ್ಲ, ತಿಳ್ಕೊಳ್ಬೇಕಲ್ರು. ಅವನು ಗಲಾಟೆ ಮಾಡ್ತಾನೆ ಅಂತ ಆದರೆ ಕೇಸ್ ಇಲ್ಲದಿದ್ರು ಕೂಡ ನಾವು ರೌಡಿ ಶೀಟನ್ನು ನಾವು ಓಪನ್ ಮಾಡ್ತೇವೆ. ರೌಡಿ ಶೀಟ್ ಓಪನ್ ಮಾಡೋದು ಉದ್ದೇಶ ಅವನ ಮೇಲೆ ನಿಗಾವಣೆ ಇಡುವಂಥದ್ದು, ಪೊಲೀಸ್ ನಿಗಾವಣೆ. ಈಗ ಕೇಸೇ ಆಗಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ರೌಡಿ ಶೀಟಲ್ಲಿ ರೌಡಿ ಶೀಟಲ್ಲಿ ಎ ಬಿ ಸಿ ಬರುತ್ತೆ. ಸಿ ಅಂದರೆ ಬಡ್ಡಿಂಗ್ ರೌಡೀಸ್ ಅಂತ, ಇನ್ನು ಮೊಳಕೆ ಒಡೆಯುವಂಥ ಪುಂಡ್ರು ಅವನ್ನ ಅಲ್ಲಲ್ಲೇ ನಾವು ಚೂಟ್ಲಿಕ್ಕೆ ನಾವು ಏನು ಮಾಡಬೇಕು ಆ ನಿಗಾವಣೆ ಮಾಡಬೇಕು ಅದು ನಾವು ಮಾಡ್ತೇವೆ. ಸರಿ, ಓಕೆ. ನಗರ ಪೊಲೀಸ್ ಠಾಣೆ ವರಾಂಡದಲ್ಲಿ ನಾವು ಇವತ್ತು ರೌಡಿ ಪೆರೇಡ್ ಮಾಡಿದ್ದೇವೆ. ಇದರಲ್ಲಿ ಮುಳಬಾಗಿಲು ಉಪವಿಭಾಗ ಅಂದರೆ ಮುಳಬಾಗಿಲು ಡಿ ಎಸ್ ಪಿ ಅವರ ಕಡೆಗೆ ಯಾವ್ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಸ್ಟೇಷನ್ನವರ ಒಟ್ಟು 323 ರೌಡಿಗಳಲ್ಲಿ 110 ರೌಡಿಗಳು ಇವತ್ತು ಪ್ರೆಸೆಂಟ್ ಆಗಿದ್ದಾರೆ. ಅದರಲ್ಲಿ 123 17 ಜನ ಈಗಾಗಲೇ ಜೈಲಲ್ಲಿದ್ದಾರೆ, ಆಮೇಲೆ 52 ಜನ ಹೊರಗಿನಲ್ಲಿದ್ದಾರೆ. ಇವತ್ತು 110 ಜನ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಇನ್ನೂ 120-130 ಜನ ರೌಡಿಗಳು ಆಬ್ಸೆಂಟ್ ಇದ್ದಾರೆ. ಅವ್ರನ್ನ ಮುಂದಿನ 12 ತಾರೀಕು ಯಾರ್ಯಾರು 120-130 ಜನ ಇವತ್ತು ಆಬ್ಸೆಂಟ್ ಆಗಿದ್ದಾರೆ ಅವ್ರನ್ನ ಮುಂದಿನ 12 ತಾರೀಕು ಎಲ್ಲರೂ ಸಹ ಕರ್ಕೊಂಡು ಬರಬೇಕು. ನಾವು ಆಫೀಸರ್ಸ್ ಅವ್ರು ಬರಲಿಲ್ಲ ಅಂದರೆ ಮನೆಯೊಳಗೆ ನುಗ್ಗಿಯಾರ ಎತ್ಕೊಂಡು ಹೋಗಿ ತಗೊಂಡು ಬರಬೇಕು. ಅದಕ್ಕೂ ಅವರು ಬರಲಿಲ್ಲ ಅಂತಂದರೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇನ್ನೊಂದು ಅಪರ್ಚುನಿಟಿ ಕೊಡೋಣ.
ಇಲ್ಲಿ ನಾವು ರೌಡಿ ಪೆರೇಡ್ ಆಗಲಿ ರೌಡಿ ಹಾಳೆಯನ್ನು ತೆಗೆಯುವ ಉದ್ದೇಶ ಸಮಾಜ ಘಾತಕ ವ್ಯಕ್ತಿಗಳಿಗೆ ಅವಕಾಶ ಇಲ್ಲ. ಸಮಾಜದಲ್ಲಿ ವ್ಯವಸ್ಥೆಯನ್ನು ತರಬೇಕಿದ್ರೆ